ಯಾವಾಗಲೂ ಮೊಬೈಲ್ ಗೇಮ್ ವಿಡಿಯೋ ಗೇಮ್ ಆಡ್ತಿದ್ದ ಮಕ್ಕಳು ಹಿಡಿ ಎಳಿ ಅಂತ ಹಗ್ಗ ಜಗ್ಗಾಟದ ಆಟ ಆಡಿದ್ರು. ಧೂಳು ಬಿಸಿಲು ಅಂತ ಸದಾ ಕ್ಲಾಸ್ ರೂಮ್ ಒಳಗೆ ಕೂರ್ತಿದ್ದ ವಿದ್ಯಾರ್ಥಿಗಳು ಕುಂಟೆಬಿಲ್ಲೆ ಆಟ ಆಡಿದ್ರು, ಗೋಲಿ ಬುಗುರಿ ಆಟ ಆಡಿ ಎಂಜಾಯ್ ಮಾಡಿದ್ರು. ಸಿಟಿಯ ಕೆಲ ಶಾಲೆಯ ಮಕ್ಕಳು ಎಂದಿಗಿಂತ ಇಂದು ಹೆಚ್ಚು ಉತ್ಸುಕರಾಗಿದ್ರು. ಅಂದಹಾಗೆ ಇದಕ್ಕೆಲ್ಲ ಕಾರಣ ದೇಸಿ ಕ್ರೀಡೆಗಳನ್ನ ಸಿಟಿ ಮಕ್ಕಳಿಗೂ ಪರಿಚಯಿಸೋಕೆ ಪಾಲಿಕೆ ಹಮ್ಮಿಕೊಂಡಿರೋ ವಿಶೇಷ ಅಂಗಳ ಕಾರ್ಯಕ್ರಮ ಮುಂದುವರೆದಿರೋದು. ಬಿಬಿಎಂಪಿ ಪ್ರತಿ ವಾರ್ಡ್ನಲ್ಲೂ ಅಂಗಳ ಕಾರ್ಯಕ್ರಮ ಆಯೋಜಿಸ್ತಾ ಇದ್ದು, ಇವತ್ತು ಮೇಯರ್ ಪ್ರತಿನಿಧಿಸೋ ಪ್ರಕಾಶ್ ನಗರ ವಾರ್ಡ್ನಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ನೂರಾರು ಮಕ್ಕಳು ಪಾಲ್ಗೊಂಡಿದ್ರು. ಹಳ್ಳಿ ಸೊಗಡಿನ ಹಗ್ಗ ಜಗ್ಗಾಟ, ಗೋಲಿ ಆಟ, ಬಂಡಿಯಾಟ ಮುಂತಾದ ದೈಹಿಕ ವ್ಯಾಯಾಮದ ಆಟಗಳನ್ನಾಡಿದ್ರು. ಪ್ರತಿಯೊಂದು ಗೇಮ್ನಲ್ಲೂ ವಿದ್ಯಾರ್ಥಿಗಳು ಉತ್ಸಾಹ ತೋರಿಸಿದ್ರು. ಕಾರ್ಟೂನ್ ವಿಡಿಯೋ ಗೇಮ್ನಲ್ಲಿ ಬ್ಯುಸಿಯಾಗ್ತಿದ್ದ ಮಕ್ಕಳು ಇವತ್ತು ಹೊಸ ಆಟಗಳನ್ನ ಆಡಿದ ಖುಷಿಯಲ್ಲಿ ಉತ್ಸಾಹದಿಂದ ಕುಣಿದಾಡಿದ್ರು. ಅಂಗಳ ಅಂತ ಹೇಳಿ ಒಂದು ಕಾರ್ಯಕ್ರಮದ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಇಡೀ ವಾರ್ಡ್ 198 ವಾರ್ಡ್ಗಳಲ್ಲೂ ಕೂಡ ಈ ಅಂಗಳ ಅಂಥೇಳಿ ಒಂದು ಕಾರ್ಯಕ್ರಮನ, ಒಂದು ಯೋಜನೆನ ಕಳೆದ ವರ್ಷದಿಂದ ನಾವು ಇದನ್ನು ಜಾರಿಗೆ ಮಾಡಿದ್ವಿ. ಇದು ಉದ್ದೇಶ ಏನಂದರೆ, ಇವತ್ತಿನ ಮಕ್ಕಳು ಕಂಪ್ಯೂಟರ್ಗಳಲ್ಲಿ ಮತ್ತು ವಿಡಿಯೋ ಗೇಮ್ಸಲ್ಲಿ ಟಿವಿಗಳು ಚಾನೆಲ್ಗಳ ಮುಂದೆ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಂಥ ಒಂದು ದೇಶೀಯ ಕ್ರೀಡೆಗಳು ಗ್ರಾಮೀಣ ಕ್ರೀಡೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು, ಹೆಚ್ಚು ಒತ್ತನ್ನು ಕೊಡಬೇಕು. ನಾನು ಏನು ಹೇಳ್ತೀನಿ ಅಂದರೆ, ಈಗಿನ ಕಾಲದ ಮಕ್ಕಳು ತುಂಬ ಫೇಸ್ಬುಕ್, ವಾಟ್ಸಪ್, ಮೊಬೈಲ್ ಯೂಸರ್ಸಿಂದ ಬರೀ ಮನೆಯಲ್ಲೇ ಕೂತಿ ಅವರ ದೈಹಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಇದನ್ನು ಏರ್ಪಡಿಸಿದ್ದಕ್ಕೆ ಇನ್ನೂ ಒಂದ್ಸಲ ಮತ್ತೆ ತಗೊಂಡು ಹೋರಾಡಿದೆ. ಅದರಲ್ಲಿ ನಮ್ಮ ಸ್ಕೂಲೇ ಗೆಲ್ತು, ಫಸ್ಟ್ ಬಂತು ನಮ್ಮ ಸ್ಕೂಲು. ಅದಕ್ಕೆ ನಾನು ಮೊದಲನೇದಾಗಿ ನಮ್ಮ ಶಾಲೆ ಶಿಕ್ಷಕರಾದ ಎಲ್ಲ ಟೀಚರ್ಸ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿ ಕರ್ಕೊಂಬಂದು ನಮಗೆ ಭಾಗವಹಿಸಿದ್ದಕ್ಕೆ, ಹೆಲ್ಪ್ ಮಾಡಿದ್ದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಎಂದು ಹೇಳುತ್ತೆ. ಒಟ್ಟಿನಲ್ಲಿ ಅಭಿವೃದ್ಧಿ ತಂತ್ರಜ್ಞಾನ ವಿಷಯಗಳ ಮಧ್ಯೆಯೂ ನಶಿಸಿ ಹೋಗ್ತಿರೋ ದೇಶಿ ಕ್ರೀಡೆಗೆ ಪಾಲಿಕೆ ಒತ್ತು ನೀಡ್ತಾ ಇರೋದು ಉತ್ತಮ ಪ್ರಯತ್ನ. ಪ್ರತಿ ವಾರ್ಡ್ನಲ್ಲೂ ಕಾರ್ಯಕ್ರಮ ನಡೆಸೋದ್ರಿಂದ ಮಕ್ಕಳು ಆಟ ಆಡಿ ಆರೋಗ್ಯಕರವಾಗಿ ಬೆಳೆಯೋಕೆ ಅನುಕೂಲವಾಗುತ್ತೆ. ಇದೇ ರೀತಿ ಮುಂದುವರಿಯಲಿ ಈ ಕಾರ್ಯಕ್ರಮ ಅನ್ನೋದೇ ನಮ್ಮ ಆಶಯ. ವಿಡಿಯೋ ಜರ್ನಲಿಸ್ಟ್ ಸುಧೀರ್ ಜೊತೆ ವೀಣಾ ಸಿದ್ದಾಪುರ, ಸುದ್ದಿ ಟಿವಿ, ಬೆಂಗಳೂರು.